ಹಾಯ್ ಫ್ರೆಂಡ್ಸ್, ನಾನು ಈ ದಿನ ಒಂದು ನಾರ್ತ್ ಇಂಡಿಯನ್ ಡಿಶ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಪಾಲಕ್ ಪನ್ನೀರು. ಈಗ ನಾನು ಈ ದಿನ ನಾನು ಪನ್ನೀರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದ್ರ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ಅಥವಾ ರೆಸಿಪಿಗಳು ನೀವು ನೋಡ್ಬೋದು. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಪಾಲಕ್ ಪನ್ನೀರ್ ಮಾಡೋದನ್ನು ನಾವು ನೋಡೋಣ. ಹಾಗೆ ನಮಗೆ ಪಾಲಕ್ನಲ್ಲಿ ವಿಟಮಿನ್ಗಳು ಭಾಳಷ್ಟು ಇದೆ, ವಿಟಮಿನ್ಗಳು. ಆಮೇಲೆ ಪನ್ನೀರ್ನಲ್ಲಿ ಕೂಡ ಅಷ್ಟೇ ಒಳ್ಳೆಯ ವಿಟಮಿನ್ಗಳು ಇದ್ದಾವೆ. ಪಾಲಕ್ನಲ್ಲಿ ವಿಟಮಿನ್ ಕೆ ಭಾಳ ತುಂಬಾ ಇದೆ, ವಿಟಮಿನ್ ಕೆ. ಹಾಗೆ ಐರನ್ ಕಂಟೆಂಟ್ ಇದೆ ಇದರಲ್ಲಿ. ಆಮೇಲೆ ಇದು ಕಣ್ಣಿಗೆ ಭಾಳನೇ ಒಳ್ಳೆಯದಂತಲೇ ಹೇಳ್ಬೋದು. ಹಾಗೆ ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು. ಹೆಣ್ಮಕ್ಳು ನಾವು ದಿನಾಲು ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಹೆಣ್ಮಕ್ಳು. ಹಾಗೆ ಪನ್ನೀರ್ನಲ್ಲಿ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಇರುತ್ತೆ. ಹಾಗೆ ಗುಡ್ ಫ್ಯಾಟ್ ಇದೆ ಪನ್ನೀರ್ನಲ್ಲಿ. ಹಾಗಾಗಿ ಇದು ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು, ರಿಚ್ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ನಾನು ವೆಬ್ಸೈಟ್ನಲ್ಲಿ ನೋಡಿ ನಾನು ಒಂದು ಚಾರ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಒಂದು ಪಾಲಕ್ದೊಂದು ಪನ್ನೀರ್ನಲ್ಲಿ ಇದರಲ್ಲಿ ಯಾವ್ಯಾವ ವಿಟಮಿನ್ಗಳು ಇದ್ದಾವೆ ಅಂತ ನಾನು ಚಾರ್ಟು ಹಾಕ್ತಾ ಇದ್ದೀನಿ, ನೀವು ನೋಡ್ಕೊಳ್ಬೋದು ಆಮೇಲೆ. ಹಾಗೆ ನಾನು ಈಗ ಎರಡು ಕಟ್ಟು ನಾನು ಫ್ರೆಶ್ ಆಗಿರೋಂಥವು ಪಾಲಕ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ನಷ್ಟು ಪನ್ನೀರ್ ನಾನು ಮಾಡ್ತಾ ಇದ್ದೀನಿ, ಎರಡು ಕಟ್ಟು ತೊಗೊಂಡಿದ್ದೀನಿ. ಆ ಪಾಲಕ್ ಎಷ್ಟಾದರೂ ನಾವು ಹಾಕ್ಕೊಳ್ಬೋದು, ಇದು ಭಾಳನೇ ಒಳ್ಳೇದಂತಲೇ ಹೇಳ್ಬೋದು ಪಾಲಕ್ಕು. ನಾನು ಇವಾಗ ಇದು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ನಾನು ಪಾಲಕ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಿನಲ್ಲಿ ತೊಳಿಬೇಕಾಗುತ್ತೆ. ಹಾಗೆ ನಾನು ಒಂದು 200 ಗ್ರಾಮ್ನ ಈ ಥರ ಪನ್ನೀರ್ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಆಮೇಲೆ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ, ಆಮೇಲೆ ಗೋಡಂಬಿ, ಆಮೇಲೆ ಸ್ವಲ್ಪ ಅರಿಶಿಣದ ಪೌಡರು, ಆಮೇಲೆ ಶುಗರು, ಆಮೇಲೆ ಜೀರಾ ಪೌಡರು, ಆಮೇಲೆ ಒಂದು 4-5 ಟೀಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಒಂದು ಸ್ವಲ್ಪ ಗೋಡಂಬಿನಲ್ಲಿ ಹುರಿಯೋದಕ್ಕೆ, ಹಾಗೆ ಪಲ್ಯ ಮಾಡೋದಕ್ಕೆ ಎಣ್ಣೆ, ಆಮೇಲೆ ಒಂದು ಪೆಪ್ಪರ್ ಪೌಡರು, 1 ಟೀಸ್ಪೂನಷ್ಟು ಗರಂ ಪೌಡರ್ ತೊಗೊಂಡಿದ್ದೀನಿ. 1/4 ಟೀಸ್ಪೂನ್ ಪೆಪ್ಪರ್ ಪೌಡ್ರು, 1 ಟೀಸ್ಪೂನ್ ಗರಂ ಪೌಡರ್ ತೊಗೊಂಡಿದ್ದೀನಿ. 1 ಟೀಸ್ಪೂನು ಜೀರಾ ಪೌಡ್ರ್ ಬೇಕಾಗುತ್ತೆ. ಆಮೇಲೆ ಒಂದು 4-5 ಮೆಣಸಿನಕಾಯಲ್ಲಿ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಪಾಲಕ್ನ ತೊಳ್ಕೊಳ್ಳೋಣ, ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಈಗ ನಾನು ತೊಳ್ಕೊಳ್ತಾ ಇದ್ದೀನಿ ನೀರಿನಲ್ಲಿ, ಯಾಕಂದರೆ ಇದರಲ್ಲಿ ಮಣ್ಣು ಇರುತ್ತೆ, ಮಣ್ಣು ಇದನ್ನು ಹಾಗಾಗಿ ನಾವು ನೀರಿನಲ್ಲಿ ತೊಳಿಬೇಕಾಗುತ್ತೆ. ಮೊದಲಿಗೆ ತೊಳೆದು ಒಂದು ಈ ಥರ ನಾವು ಜಾಲಿ ಇರೋ ಅಂಥ ಒಂದು ಇದರಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ನೀರೆಲ್ಲ ಕೆಳಗಡೆ ಇಳಿಯುತ್ತೆ, ಒಂದು 5 ನಿಮಿಷ ಬಿಟ್ಟರೆ ನೀರೆಲ್ಲ ಇಳ್ಕೊಳ್ತವೆ. ಆಮೇಲೆ ನಾವು ಇದನ್ನು ಪಾಲಕ್ನ ನೀರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾನು ನೀರು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ, ಪಾಲಕ್ ಬೇಯಿಸೋದಕ್ಕೆ ನೀರು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೀರು ಕುದಿತಾ ಇದೆ. ಇವಾಗ ನಾನು ಪಾಲಕ್ ಏನು ತೊಳೆದು ಇಟ್ಕೊಂಡಿದ್ದೀನಿ ಆ ಪಾಲಕ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಇದು ಪಾಲಕ್ ಜಾಸ್ತಿ ಕುದಿಸೋದನ್ನು ಬೇಕಾಗಲ್ಲ, ಬೇಯಿಸೋದು ಬೇಕಾಗಲ್ಲ. ಒಂದು ಕುದಿ ಬಂದ ತಕ್ಷಣವೇ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ಒಂದು ಕುದಿ ಅಂತ ಹೇಳ್ತೀವಲ್ಲ, ಈ ಥರ ಬಂದಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ನಾನು ಬಿಸಿ ನೀರಿನಲ್ಲಿ ಇರೋಂಥ ಪಾಲಕ್ನ ನಾನು ತೆಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನಾವು ಬೇಯಿಸ್ಕೊಂಡ್ರೆ ಇದು ಕಲರು ಸ್ವಲ್ಪ ಡಾರ್ಕ್ ಆಗುತ್ತೆ, ಹಾಗಾಗಿ ಬೇಗನೆ ನಾವು ತೆಕ್ಕೊಳ್ಬೇಕಾಗುತ್ತೆ. ಇಷ್ಟು ಸಾಕಾಗುತ್ತೆ. ಈಗ ಇದು ಆರಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರಿದ ಮೇಲೆ ನಾನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಪೇಸ್ಟ್ ಆಗಿದೆ ಇವಾಗ. ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದರಲ್ಲಿ 1 ಟೀಸ್ಪೂನಷ್ಟು 1.5 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನ ಈಗ ಸ್ವಲ್ಪ ಗೋಡಂಬಿ ಫ್ರೈ ಆದಮೇಲೆ ಇದೇ ಬಾಣಲೆಯಲ್ಲಿ ನಾವು ಪನ್ನೀರ್ನ ಮಾಡ್ಕೊಳ್ಳೋಣ. ಇದೇ ಪನ್ನೀರ್ನಲ್ಲಿ ನಾವು ಪಾಲಕ್ ಪನ್ನೀರ್ ಮಾಡ್ಕೋಬೋದು, ಆಮೇಲೆ ಬಟರ್ ಪನ್ನೀರ್, ಬಟರ್ ಮಸಾಲ ಪನ್ನೀರ್ ಮಾಡ್ಕೋಬೋದು. ಆಮೇಲೆ ನಾವು ಪಕೋಡ ಮಾಡ್ಕೋಬೋದು ಪನ್ನೀರಿಂದ. ಯಾವುದಾದ್ರೂ ನಾವು ಪನ್ನೀರ್ನ ಮಾಡ್ಕೊಳ್ಬೋದು, ಪನ್ನೀರ್ನಲ್ಲಿ ಮಾಡ್ಕೊಳ್ಬೋದು. ಈಗ ಇದು ಗೋಡಂಬಿ ಫ್ರೈ ಆಗಿದೆ, ನಾವು ತೆಕ್ಕೋಣ. ಈಗ ನಾನು ಅದೇ ಬಾಣಲೆಯಲ್ಲಿ ಇನ್ನೂ ಒಂದು 2 ಟೀಸ್ಪೂನಷ್ಟು ತುಪ್ಪ, ಆಮೇಲೆ 2 ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಆಮೇಲೆ 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳ್ತೀವಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ. ಇದು ಫ್ರೈ ಆದ ತಕ್ಷಣವೇ ನಾನು ಈರುಳ್ಳಿ ಭಾಳ ಚಿಕ್ಕದಾಗಿ ನಾನು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ. 1/4 ಕಪ್ನಷ್ಟು ಈರುಳ್ಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ, ನಾನು ಏನು ಟೊಮೊಟೊ ತೊಗೊಂಡಿದ್ದೀನಲ್ಲ ಆ ಟೊಮೊಟೊ ಕೂಡ ನಾನು ಭಾಳ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಹಾಕ್ಕೊಳ್ಳೋಣ. ಇಲ್ಲಾಂದರೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ಕೂಡ ನಾವು ಟೊಮೊಟೊನ ಹಾಕ್ಕೊಳ್ಬೋದು. ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಾನು ಮಾಡ್ಕೊಂಡಿದ್ದೀನಲ್ಲ, ಅದು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ. ಹಾಗೆ ಈಗ
ಅರಿಶಿಣದ ಪುಡಿ ತೊಗೊಂಡಿದ್ದೀನಿ, ಅರಿಶಿಣದ ಪೌಡ್ರ್ ತೊಗೊಂಡಿದ್ದೀನಲ್ಲ, ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀಸ್ಪೂನಷ್ಟು ನಾನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಇದು ಫ್ರೈ ಆಗಿದೆ, ಇವಾಗ ಆಗಿದೆ ಫ್ರೈ ಆಗಿದೆ. ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ ಎಲ್ಲ ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ, ಅದೆಲ್ಲ ಫ್ರೈ ಆಗಿದೆ ಇವಾಗ. ಈಗ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಪಾಲಕ್ನ, ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ನಾವು ಜಾಸ್ತಿ ಹೊತ್ತು ಇದು ಬೇಯಿಸೋದು ಬೇಕಾಗಲ್ಲ, ಇದು ಬೇಗನೆ ನಾವು ಕೆಳಗೆ ಗ್ಯಾಸಿನಿಂದ ಕೆಳಗಡೆ ಇಟ್ಕೊಳ್ಬೇಕಾಗುತ್ತೆ. ಈ ಜೀರಾ ಪೌಡ್ರು, ಆಮೇಲೆ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಕಾಲು ಟೀಸ್ಪೂನಷ್ಟು ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ನಮ್ಗೆ ಶುಗರ್ ಹಾಕಬೇಕಾಗುತ್ತೆ. ಸಕ್ಕರೆ ಒಂದು ಅರ್ಧ ಟೀಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ, ಶುಗರ್ ಇಲ್ಲದಾಗಿ ಕೂಡ ಮಾಡ್ಬೋದು, ಆದರೆ ಸ್ವಲ್ಪ ಶುಗರ್ ಹಾಕಿದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಪನ್ನೀರು, ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಕಪ್ನಷ್ಟು ನಾನು ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಆಗಿದೆ, ರೆಡಿ ಆಗಿದೆ. ಈಗ ನಮಗೆ ಒಂದು 2 ನಿಮಿಷ ಬಿಟ್ಟರೆ ಸಾಕಿದು. 2 ನಿಮಿಷದಲ್ಲಿ ಪನ್ನೀರು ಸ್ವಲ್ಪ ಪಾಲಕ್ನಲ್ಲಿ ಬಿಸಿಯಾಗಿ ಬೇಯುತ್ತೆ, ಒಂಥರ ಸಾಫ್ಟ್ ಆಗುತ್ತೆ. ಈಗ ಇದು ಆಗಿದೆ, ಈಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನಾವೇನು ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಇವಾಗ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗೋಡಂಬಿ ಹಾಕಿದಷ್ಟು ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಇದು ಪಾಲಕ್ ಪನ್ನೀರು ಒಂಥರ ರಿಚ್ ಫುಡ್ ಅಂತಲೇ ಹೇಳ್ಬೋದು, ಪಾಲಕ್ ಪನ್ನೀರು ರಿಚ್ ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ ಬಟರ್ ಹಾಕಿದ್ದೀನಿ, ಆಮೇಲೆ ಗೀ ಇದೆ, ಆಮೇಲೆ ಗೋಡಂಬಿ ಪನ್ನೀರ್, ಇದೆಲ್ಲ ಒಳ್ಳೆಯದೇ, ಇದೆಲ್ಲ ನಮ್ಮ ದೇಹಕ್ಕೆ ಇದೆಲ್ಲ ಒಳ್ಳೇದಂತಲೇ ಹೇಳ್ಬೋದು. ಪಾಲಕ್ ಎಷ್ಟು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಪನ್ನೀರು ಕೂಡ ಅಷ್ಟೇ ಒಳ್ಳೆಯದು. ನಾವು ಪಾಲಕ್ ಡೈಲಿ ನಾವು ತಿನ್ಬೋದು, ಸೇವನೆ ಮಾಡೋದ್ರಿಂದ ಭಾಳನೇ ಒಳ್ಳೇದು ಪಾಲಕ್ಕು. ಹಾಗೆ ಪನ್ನೀರು ಕೂಡ ನಾವು ಆವಾಗವಾಗ ಒನ್ಸ್ ಇನ್ ವೀಕು ತೊಗೋಬೋದು, ಪನ್ನೀರು ಕೂಡ ನಮ್ಗೆ ಅಷ್ಟೇ ಒಳ್ಳೇದು. ಗುಡ್ ಫ್ಯಾಟ್ ಇದೆ ಇದರಲ್ಲಿ, ಪ್ರೋಟೀನ್ ಇದೆ ಪನ್ನೀರ್ನಲ್ಲಿ, ಹಾಗಾಗಿ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೇದಂತಲೇ ಹೇಳ್ಬೋದು. ನಾವು ಬಟರ್ ಬೇಡ ಅಂದರೆ ಬಟರ್ ಬಿಡ್ಬೋದು, ನಾವು ಬಟರ್ ಅಂದರೆ ಬೆಣ್ಣೆ ಕೂಡ ನಾವು ಹಾಕ್ಕೊಂಡ್ರೆ ಇದು ಒಂಥರ ರಿಚ್ ಫುಡ್ ಅಂತಲೇ ಹೇಳ್ಬೋದು. ನಾವು ಬೇಡ ಅಂದರೆ ಬಟರ್ ಬಿಡ್ಬೋದು. ಈಗ ಇದು ಪಾಲಕ್ ಪನ್ನೀರು ರೆಡಿಯಾಗಿದೆ, ಇವಾಗ ನಿಮ್ಮ ಮುಂದೆ ಇದೆ, ರೆಡಿಯಾಗಿದೆ. ಭಾಳನೇ ಸುಲಭ ಅಲ್ಲ, ನೀವು ನೋಡಿದ್ರಲ್ಲ ಭಾಳನೇ ಸುಲಭ ಮಾಡೋದು. ಹಾಗಾಗಿ ನಾವು ಅವಾಗವಾಗ ಮನೆಯಲ್ಲಿ ಮಾಡಿ ತೊಗೋಬೋದು, ನಾವು ಹೋಟ್ಲದಾಗ ಹೋಗಿ ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡ್ಬೋದು. ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಂಡು ಹೋಗೋಕೆ ಕೂಡ ಇದು ಭಾಳನೇ ಒಳ್ಳೇದಂತ ಹೇಳ್ಬೋದು, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ತೊಗೊಂಡೋಗ್ಬೋದು, ಒನ್ಸ್ ಇನ್ ವೀಕ್ ಕೂಡ ನಾವು ಮಾಡಿಕೊಳ್ಬೋದು ಇದು ಪಾಲಕ್ ಪನ್ನೀರು. ಈಗ ಇದು ಪಾಲಕ್ ಪನ್ನೀರು ರೆಡಿಯಾಗಿದೆ. ನಾನು ಏನು ಗೋಡಂಬಿ ಎತ್ತಿಟ್ಕೊಂಡಿದ್ದೀನಲ್ಲ ಅದು ಮೇಲುಗಡೆ ನಾನು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಈಗ ಪಾಲಕ್ ಪನ್ನೀರು ರೆಡಿಯಾಗಿದೆ. ನಾನು ಚಪಾತಿ ಜೊತೆಗೆ ಇದು ಭಾಳನೇ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರು. ಹಾಗೆ ಈರುಳ್ಳಿ, ಹಸಿ ತರಕಾರಿ, ಕ್ಯಾರೆಟ್ ಇರ್ಬೋದು, ಆಮೇಲೆ ಸೌತೆಕಾಯಿ ಇರ್ಬೋದು, ಈರುಳ್ಳಿ ಇರ್ಬೋದು, ಇದ್ರ ಜೊತೆಗೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ನಾನು ಸಾಫ್ಟ್ ಆಗಿರೋವಂಥ ಚಪಾತಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಸಣ್ಣದಾಗಿ ಚಪಾತಿ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಒಣ ಪೌಡ್ರ್ ಹಾಕಿ ಈ ಥರ ತ್ರಿಕೋನ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಲಟ್ಸಿಬೇಕಾಗುತ್ತೆ. ಈ ಥರ ಸಾಫ್ಟಾಗಿ ಬರುತ್ತೆ ಚಪಾತಿ. ಆಮೇಲೆ ನಾವು ತಳವಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದಪ್ಪವಾಗಿ ಕೂಡ ನಾವು ಮಾಡ್ಕೊಳ್ಬೋದು ಇದು ಪಾಲಕ್ ಪನ್ನೀರ್ ಜೊತೆಗೆ. ಆದಷ್ಟು ಸ್ವಲ್ಪ ದಪ್ಪ ಇದ್ದರೆ ಇದು ಒಳ್ಳೆಯದು. ಹಾಗೆ ಲೇಯರ್ ಲೇಯರ್ ಆಗಿ ಕೂಡ ಬರುತ್ತೆ ಈ ಥರ ಚಪಾತಿ. ಈಗ ರೆಡಿಯಾಗಿದೆ. ನಮಗೆ ಎಣ್ಣೆ ಬೇಡ ಅಂತಂದರೆ ಎಣ್ಣೆ ಬಿಡ್ಬೋದು, ನಾನು ಎಣ್ಣೆ ಹಚ್ತಾ ಇದ್ದೀನಿ. ಹಾಗೆ ನಾವು ಡ್ರೈ ಕೂಡ ನಾವು ಮಾಡ್ಕೊಳ್ಬೋದು ಚಪಾತಿ. ಹಾಗೆ ಡ್ರೈ ಚಪಾತಿ ಪಾಲಕ್ ಪನ್ನೀರ್ ಜೊತೆಗೆ ಭಾಳನೇ ಚೆನ್ನಾಗಿರುತ್ತೆ, ಯಾಕಂದರೆ ಅದರಲ್ಲಿ ಆಲ್ರೆಡಿ ನಾವು ಗೀ ಆಮೇಲೆ ಬಟರು ಎಲ್ಲ ಹಾಕಿದ್ದೀವಿ. ಹಾಗಾಗಿ ಆಯಿಲ್ ಏನು ಬೇಕಾಗಲ್ಲ ಈ ಚಪಾತಿಗೆ ಹಚ್ಚೋದು, ಆಯಿಲ್ ಏನು ಬೇಕಾಗಲ್ಲ ಎಣ್ಣೆ. ಹಾಗೆ ವಿತೌಟ್ ಆಯಿಲ್ ಚಪಾತಿ ಚೆನ್ನಾಗಿರುತ್ತೆ, ಡ್ರೈ ಚಪಾತಿ ಚೆನ್ನಾಗಿರುತ್ತೆ. ಅದು ಕೂಡ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನೋಡ್ಬೋದು ನೀವು ಈ ಥರ ಸಾಫ್ಟಾಗಿ ಬಂದಿದೆ ಚಪಾತಿ. ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ನಾವು ಚಪಾತಿ ಇಟ್ಟು ನೆನೆಸಿಟ್ಟಿರ್ತೀವಲ್ಲ, ಅದು ಅರ್ಧದಿಂದ 1 ಗಂಟೆ ನಾವು ನೀರು ನೆನೆಸಿಡ್ಬೇಕಾಗುತ್ತೆ ಚಪಾತಿ ಇಟ್ಟು. ಹಾಗಾಗಿ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆದಷ್ಟು ಒಂದು 1/2 ಗಂಟೆ ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ ಚಪಾತಿ ಇಟ್ಟು, ಅಂದರೆ ಚಪಾತಿ ಚೆನ್ನಾಗಿ ಆಗುತ್ತೆ. ಈಗ ನಾವು ಇದು ಚಪಾತಿಗೆ ನಾನು ಎಣ್ಣೆ ಇಲ್ಲದಾಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ, ಈ ಥರ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಪಾಲಕ್ ಪನ್ನೀರ್ನ ಮನೆಯಲ್ಲಿ ಮಾಡ್ಕೊಳ್ಳಿ, ಪನ್ನೀರ್ ಜೊತೆಗೆ ನಾವು ಚಪಾತಿ ಮಾಡ್ಕೊಂಡು ತೊಗೋಬೋದು. ಲಂಚಿಗೆ ಆಗಲಿ ಅಥವಾ ಡಿನ್ನರ್ಗೆ ಆಗಲಿ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಕೂಡ ನಾವು ತೊಗೋಬೋದು, ಭಾಳನೇ ಚೆನ್ನಾಗಿರುತ್ತೆ. ಈಗ ಇದು ಈಗ ಒಂದು ಡ್ರೈ ಚಪಾತಿ ಕೂಡ ರೆಡಿಯಾಗಿದೆ. ಈ ಥರ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಇದು ಇಷ್ಟಪಡ್ತಾರೆ ಪಾಲಕ್ ಪನ್ನೀರು, ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಇದು. ಈಗ ಇದು ಪಾಲಕ್ ಪನ್ನೀರು ರೆಡಿಯಾಗಿದೆ, ಹಾಗೆ ಚಪಾತಿ ಕೂಡ ರೆಡಿಯಾಗಿದೆ. ನೀವು ನೋಡ್ಬೋದು ಡ್ರೈ ಚಪಾತಿ ಕೂಡ ರೆಡಿಯಾಗಿದ್ದಾವೆ. ಈಗ ಇದು ನೀವು ನೋಡ್ಬೋದು ಸಾಫ್ಟ್ ಆಗಿರೋದು, ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಮಾಡಿರೋ ಚಪಾತಿ. ಹಾಗೆ ಅದ್ರ ಜೊತೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಸೌತೆಕಾಯಿ, ಕ್ಯಾರೆಟ್ ಏನಾದರೂ ನಾವು ಅದ್ರ ಜೊತೆಗೆ ಪಾಲಕ್ ಪನ್ನೀರು, ಚಪಾತಿ, ಸ್ವಲ್ಪ ಹಸಿ ತರಕಾರಿ ಜೊತೆಗೆ ತೊಗೊಂಡ್ರೆ ಇದು ತುಂಬಾ ರುಚಿಯಾಗಿರುತ್ತೆ.
ಈಗ ಪಾಲಕ್ ಪನ್ನೀರು ಮತ್ತು ಚಪಾತಿ ಎರಡೂ ರೆಡಿಯಾಗಿದ್ದಾವೆ. ಥ್ಯಾಂಕ್ ಯು.